ಪ್ರೈಸ್ ದ ಲಾರ್ಡ್. ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ಕಮ್. ನೀವು ಕುಟುಂಬವಾಗಿ ವಾಚ್ ಮಾಡುವವರು ಕೂತ್ಕೊಳ್ಳ್ರಿ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಆಗಿದೆ. ಆದ್ದರಿಂದ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡಿದ ನಂತರ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ, ಅದರ ನಂತರ ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಕಮ್. ಥ್ಯಾಂಕ್ ಯು ಫಾದರ್. ತಂದೆ, ಈ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ ನಿನಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ನೀನು ಮಾಡಿದ ಮಹಾ ಉಪಕಾರಗಳಿಗೋಸ್ಕರ ಸ್ವಾಮಿ, ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಮ್ಮ ಜೀವಿತದ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನೀನು ಮಾಡಿ, ಥ್ಯಾಂಕ್ ಯು ಫಾದರ್.
ಪ್ರಿಯರು, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತ ದೇವರ ವಾಕ್ಯ ಕೊಲೇಶಿಯರಿಗೆ ಬರೆದ ಪತ್ರಿಕೆ, ಅಪೋಸ್ತಲ ಪೌಲನು ಕೊಲೇಶಿಯನ್ ಚರ್ಚ್ ಕೊಲೇಶಿಯರಿಗೆ ಬರೆದ ಪತ್ರಿಕೆಯಲ್ಲಿ 1:13-14. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದ ಒಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇಲ್ಲಿ ನಾವು ಓದಿದ ವಚನ ಕೊಲೇಶಿಯರಿಗೆ ಬರೆದ ಪತ್ರಿಕೆ 1:13-14. ಅಪೋಸ್ತಲ ಪೌಲನು ಹೇಳುತ್ತಾನೆ, ಆತನು ನಮ್ಮನ್ನು ಅಂಧಕಾರದ ದೊರೆತನದಿಂದ, ಆಡಳಿತದಿಂದ, ಅಧಿಕಾರದಿಂದ ಆತನು ನಮ್ಮನ್ನು ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಸತ್ಯವೇದ ಹೇಳುವುದಿಲ್ಲ ಅಂಧಕಾರದ ದೊರೆತನದಿಂದ ಆತನು ನಮ್ಮನ್ನು ಬಿಡಿಸ್ತಾನಂತ. ಸತ್ಯವೇದ ಹೇಳ್ತದೆ ಆತನು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ಆತನು ನಮ್ಮನ್ನು ಸೇರಿಸ್ತಾನೆ. ನೆಕ್ಸ್ಟ್ ಇರುತ್ತೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಈ ವಚನ ಇಲ್ಲಿ ಆತನು ಬರೆಯುತ್ತಾನೆ, ಹೊಸದಾಗಿ ಹುಟ್ಟಿದ ವಿಶ್ವಾಸಿಗಳಿಗೆ ಆತನು ಬರೀತಾ ಇದ್ದಾನೆ. ಬೋರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ, ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಅಂಧಕಾರದ ದೊರೆತನದ ಆಡಳಿತದಲ್ಲಿ ಆತನಿಲ್ಲ. ಆತನು ಆಲ್ರೆಡಿ ಕ್ರಿಸ್ತನಲ್ಲಿ ಬಿಡುಗಡೆ ಆಗಿದ್ದಾನೆ. ಇಲ್ಲಿ ಅಂಧಕಾರದ ದೊರೆತನ ಅಂತ ಮಾತಾಡುವಂಥದ್ದು ನಮ್ಗೆ ಯಾವಾಗಲೂ ಗೊತ್ತಿರಬೇಕು, ನಾವು ಎರಡು ಲೋಕದಲ್ಲಿ ನಾವು ವಾಸಿಸ್ತಾ ಇದ್ದೇವೆ. ಒಂದು ಕಾಣುವಂಥ ಲೋಕ, ಮತ್ತೊಂದು ಆತ್ಮಿಕ ಲೋಕ. ಆತ್ಮಿಕ ಲೋಕದಲ್ಲಿ ನಾವು ನೋಡ್ತೇವೆ ದುರಾತ್ಮಗಳಿವೆ, ಅಂಧಕಾರದ ಒಂದು ಸಿಸ್ಟಮ್ ದೊರೆತನ ಇದೆ. ಯೇಸು ಸ್ವಾಮಿ ತನ್ನ 3.5 ವರ್ಷ ಆತನು ಸೇವೆ ಮಾಡಿದ ಕೊನೆಯ ಆ ಕ್ಷಣದಲ್ಲಿ ಯೇಸುವನ್ನು ಹಿಡಿಲಿಕ್ಕೆ ಬಂದರು. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ನಾವು ಓದುವ ಲೂಕನ್ನು ಬರೆದ ಸುವಾರ್ತೆಯಲ್ಲಿ Luke 22:22. ಯೇಸು ತನ್ನನ್ನು ಹಿಡಿಯುವುದಕ್ಕೆ ಬಂದ ಮಹಾಯಾಜಕರಿಗೂ, ದೇವಾಲಯದ ಕಾವಲಿನ ದಳವಾಯಿಗಳಿಗೂ, ಸಭೆಯ ಹಿರಿಯರಿಗೂ ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರ. ನಾನು ದಿನಾಲು ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ ಎಂದು ಹೇಳಿದನು. ಯೇಸು ಹೇಳಿದ ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ. ಇಲ್ಲಿ ನಾವು ನೋಡ್ತೇವೆ ಮೂರು ಗುಂಪಿನವರು ಯೇಸುವನ್ನು ಹಿಡಿಲಿಕ್ಕೆ ಬಂದರು. ಒಂದು ಮಹಾಯಾಜಕರು, ಕಾವಲಿನ ದಳವಾಯಿಗಳು ಮತ್ತು ಸಭೆಯ ಹಿರಿಯರು. ಈ ಮೂವರನ್ನು ಯೇಸು ಸ್ವಾಮಿ ನೋಡದೆ ಒಂದು ಮಾತು ಹೇಳಿದ, ನಾನು ದಿನಾಲೂ ದೇವಾಲಯದಲ್ಲಿ ನಾನು ಬೋಧನೆ ಮಾಡ್ತಾ ಇದ್ದೆ, ಯಾರೂ ನನ್ನ ಮೇಲೆ ಕೈ ಹಾಕಲಿಲ್ಲ. ಯಾಕಂತೇಳಿದರೆ ಇದು ಅಂಧಕಾರದ ದೊರೆತನ, ನಿಮ್ಮ ಕಾಲ ಮತ್ತು ಅಂಧಕಾರ ದೊರೆತನ. ಯಾಕಂತೇಳಿದರೆ ಅವರ ಹಿಂದೆ ಕಾರ್ಯ ಮಾಡುವಂತಹ ಒಂದು ಈವಿಲ್ ಇನ್ಫ್ಲುಯೆನ್ಸನ್ನು ಯೇಸು ಸ್ವಾಮಿ ಆತ್ಮದಲ್ಲಿ ಅದನ್ನು ಗ್ರಹಿಸಿದ. ಈವಿಲ್ ಇನ್ಫ್ಲುಯೆನ್ಸ್ ಆತ್ಮದಲ್ಲಿ ಗ್ರಹಿಸಿದ. ಯಾಕಂತೇಳಿದರೆ ಯೇಸು ಸ್ವಾಮಿ ಭೂಲೋಕದಲ್ಲಿ ಇರುವಾಗ ಆತನು ಹೇಳ್ತಾ ಇದ್ದ, ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ. ಈ ಲೋಕದ ಅಧಿಪತಿಗೆ ನನ್ನ ಮೇಲೆ ಯಾವ ಅಧಿಕಾರ ಕೂಡ ಇಲ್ಲ. ಯಾಕೆಂದರೆ ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದು ಕೂಡ ಇಲ್ಲ. 14:30 ನಾವು ಓದಿದರೆ ಸಿಗ್ತದೆ, ಯೋಹಾನ ಸುವಾರ್ತೆಯಲ್ಲಿ, ನಾನು ಇನ್ನೂ ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಆತನಿಗೆ ಸಂಬಂಧಪಟ್ಟದ್ದು ಯಾವುದಂತ ಹೇಳಿದರೆ ಅದು ಪಾಪ. ಪಾಪ ಅದು ಪಾಪ ಪ್ರಿಯರೇ, ಅದು ನಿನ್ನದು ಮತ್ತು ನನ್ನದಲ್ಲ. ಆದಾಮನು ಎಲ್ಲಿ ದೇವರಿಗೆ ಅವಿಧೇಯನಾದ, ಆತನು ಅಂಧಕಾರದ ಒಂದು ಆಡಳಿತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಅವನಿಂದ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಪಾಪದಲ್ಲಿ ಹುಟ್ಟುತ್ತಾನೆ. Number 1, ಅಂಧಕಾರದ ಒಂದು ಆಡಳಿತ ಆ ಮನುಷ್ಯನ ಮೇಲೆ ಇರುತ್ತದೆ. ಆದರೆ ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಪಾಪ ಇರಲಿಲ್ಲ ಅಂತ ಹೇಳಿದರೆ ಆತನು ಯೇಸು ಕ್ರಿಸ್ತನು.
ಯೇಸು ಕ್ರಿಸ್ತನು ಪುರುಷ ಸಂಪರ್ಕದಲ್ಲಿ ಆತನು ಹುಟ್ಟಲಿಲ್ಲ, ಆತನು ಪವಿತ್ರಾತ್ಮನ ಮೂಲಕ ಮರಿಯಳ ಗರ್ಭದಲ್ಲಿ ಆತನು ಹುಟ್ಟಿದನು. ಆತನು ಹುಟ್ಟುವಾಗ ಆತನು ಹೇಳ್ತಾ ಇದ್ದ, ನಾನು ಮತ್ತು ನನ್ನ ತಂದೆ ಒಂದೇ ಆಗಿದ್ದೇವೆ. ಐ ಆ್ಯಂಡ್ ಮೈ ಫಾದರ್ ಆರ್ ಒನ್, ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ. ಯೇಸು ಕ್ರಿಸ್ತನು ಅಂಧಕಾರದ ಒಂದು ದೊರೆತನಕ್ಕೆ ಆತನು ಒಳಗಾಗಲಿಲ್ಲ. ಆದರೆ ಯೇಸು ಕ್ರಿಸ್ತನು ನನ್ನ ಪಾಪ ಮತ್ತು ನಿನ್ನ ಪಾಪದ ನಿಮಿತ್ತವಾಗಿ ಯೇಸು ಕ್ರಿಸ್ತನು ತನ್ನನ್ನು ಅಂಧಕಾರದ ಒಂದು ದೊರೆತನಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಯಾಕೆ? ನನ್ನನ್ನು ಅಂಧಕಾರದಿಂದ, ಸೈತಾನ ಒಂದು ಆಡಳಿತದಿಂದ, ಸೈತಾನ ಒಂದು ದೊರೆತನದಿಂದ ನನ್ನನ್ನು ಮತ್ತು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಆ ರಾತ್ರಿಯಲ್ಲಿ ತನ್ನನ್ನು ಆತನು ಒಪ್ಪಿಸಿಕೊಟ್ಟ. ನಾವು ನೋಡ್ತೀವಿ ಯೇಸು ಕ್ರಿಸ್ತನು ಮೂರು ಸಂಗತಿ, ಆತನು ಪಾಪವಾದನು, ಶಾಪವಾದನು ಮತ್ತು ಬಡವನಾದನು. ಇದೆಲ್ಲವನ್ನು ಯೇಸು ಸ್ವಾಮಿ ನನಗೋಸ್ಕರ ಮತ್ತು ನಿನ್ನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟ. ಯಾಕೆ? ನನ್ನನ್ನು ಮತ್ತು ನಿನ್ನನ್ನು ಆ ಒಂದು ಆಡಳಿತದಿಂದ ಬಿಡಿಸಿದಗೋಸ್ಕರ. ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನು ನನ್ನ ನಿಮಿತ್ತವಾಗಿ ಕಲ್ವರಿ ಕ್ರೂಜೆಯಲ್ಲಿ ಆತನು ಶಾಪವಾಗಿದ್ದಾನೆ, ಪಾಪವಾಗಿದ್ದಾನೆ, ಬಡವನಾಗಿದ್ದಾನೆ. ಅಂಧಕಾರದ ದೊರೆತನ ಆತನನ್ನು ಆಳಿತ್ತು. ಅದಕ್ಕೆ ಯೇಸು ಸ್ವಾಮಿ ಈ ಲೋಕಾಧಿಪತಿಗೆ ನನ್ನ ಮೇಲೆ ಯಾವ ಅಧಿಕಾರ ಕೂಡ ಇಲ್ಲ. ಯಾಕೆ? ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ. ಆತನಿಗೆ ಸಂಬಂಧಪಟ್ಟದ್ದು ಯಾವುದಂತ ಹೇಳಿದರೆ ಪಾಪ. ಯೇಸು ಕ್ರಿಸ್ತನು ನನ್ನ ಮತ್ತು ನಿನ್ನ ಪಾಪವನ್ನು ತಾನು ಧರಿಸಿಕೊಂಡ. ಅದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ಸತ್ತ. ಅದಕ್ಕೋಸ್ಕರ ಹೇಳ್ತಾನೆ, ನಾನು ದೇವಾಲಯದಲ್ಲಿ ಬೋಧಿಸ್ತಿರುವಾಗ ಯಾರು ನನ್ನ ಮೇಲೆ ಕೈ ಹಾಕಲಿಲ್ಲ. ಯೇಸುವನ್ನು ಯಾರು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಯೇಸುವನ್ನು ಯಾರು ಮೂರುವರೆ ವರ್ಷ ಯಾರು ಮುಟ್ಲಿಲ್ಲ, ಯಾರು ಆತನಿಗೆ ಅಟ್ಯಾಕ್ ಮಾಡಲಿಲ್ಲ. ನಾವು ನೋಡ್ತೇವೆ, ಆದರೆ ಕಲ್ಲಿಡ್ಕೊಂಡು ಬಂದರು, ಆದರೆ ಕೊಲ್ಲಿಕ್ಕೆ ಬಂದರು, ಆದರೆ ಯಾರು ಅವನು ಮುಟ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಯೇಸು ಹೇಳಿದ, ನನ್ನನ್ನು ಯಾರು ಮುಟ್ಲಿಕ್ಕೆ ಆಗಲಿಲ್ಲ, ಯಾರು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ. ಯೇಸು ಕ್ರಿಸ್ತನು ನನ್ನ ನಿಮಿತ್ತವಾಗಿ, ನಿನ್ನ ನಿಮಿತ್ತವಾಗಿ ಅಂಧಕಾರದ ದೊರೆತನಕ್ಕೆ ಒಪ್ಪಿಸಿಕೊಟ್ಟನು. ಆತನು ಬಾಧೆಯನ್ನು ಅನುಭವಿಸಿದ, ಆತನು ಮರಣವನ್ನು ಅನುಭವಿಸಿದ. ಆ ಘೋರವಾದ ಶಾಪವನ್ನು, ಆ ಘೋರವಾದ ಮರಣವನ್ನು, ಆ ಒಂದು ಪೇಯ್ನ್ ಆಗನಿ ಆತನು ಕ್ರೂಜೆಯಲ್ಲಿ ಆತನು ನನಗೋಸ್ಕರ ಮತ್ತು ನಿನಗೋಸ್ಕರ ಆತನು ಹೊತ್ತುಕೊಂಡು ಹೋದ. ಆತನು ಹೂಣಲ್ಪಟ್ಟ, ಆತನ ದೇಹವು ಹೂಣಲ್ಪಟ್ಟಿತ್ತು, ಆದರೆ ಆತನ ಆತ್ಮವು ಪಾತಾಳಕ್ಕೆ ಇಳಿದು ಹೋಯಿತು. ನಾವು ನೋಡ್ತೇವೆ, ಪಾತಾಳಕ್ಕೆ ಹೋದ ಯಾವ ವ್ಯಕ್ತಿ ಕೂಡ ಆತನು ಎದ್ದು ಬರಲಿಕ್ಕೆ ಆಗುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಮೂರನೇ ದಿನ ಮರಣವನ್ನು ಗೆದ್ದು ಆತನು ಎದ್ದು ಬಂದ. ಆತನು ಎದ್ದು ಬಂದ ಮಾತ್ರ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದರು ಕ್ರಿಸ್ತನಿಗೋಸ್ಕರ, ಅವರೆಲ್ಲರನ್ನು ಆತನು ಕರ್ಕೊಂಡು ಬಂದ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ಸಮಾಧಿಗಳು ತೆರೆಯಲ್ಪಟ್ಟವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಅಂತ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನು ಮೂರನೇ ದಿನ ಮೃತ್ಯುಂಜಯನಾಗಿ ಆತನು ಎದ್ದ. ನಾವು ನೋಡ್ತೇವೆ, ರೈಸ್ಡ್. ಮರಣವು ಆತನು ಹಿಡಿಲಿಕ್ಕೆ ಆಗಲಿಲ್ಲ, ಮರಣವು ಆತನು ಹಿಡಿಲಿಕ್ಕೆ ಅಸಾಧ್ಯ ಅಂತ ಸತ್ಯವೇದ ಹೇಳ್ತದೆ. ಆಕ್ಟ್ ಆಫ್ ಅಪೊಸ್ತಲ್ 2:24 ಎರಡನೇ ಅಧ್ಯಾಯ 24ನೇ ವಚನ, ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಮರಣ ಅಂತ ಹೇಳಿದರೆ ಸೈತಾನ. ಸೈತಾನಿಗೆ ಇನ್ನೊಂದು ಹೆಸರು ಮರಣದ ಅಧಿಪತಿ, ಮರಣಾಧಿಕಾರಿ ಅಂದರೆ ಸೈತಾನು. ಇಬ್ರಿಯರಿಗೆ ಬರೆದ 2:14-15 ಓದಿದ್ರೆ ನಮಗೆ ಸಿಗ್ತದೆ. ಹೀಬ್ರೂಸ್ ಇಲ್ಲಿ ಆಕ್ಟ್ ಆಫ್ ಅಪೊಸ್ತಲನ್ನು ನಾವು ನೋಡಿದ್ದೇವೆ 2:24 ವಚನ, ದೇವರು ಮರಣ ವೇದನೆಗಳಿಂದ ಯೇಸುವನ್ನು ಬಿಡಿಸಿದನು, ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಯಾಕಂದರೆ ಆತನು ಪಾಪಿಯಾಗಿರಲಿಲ್ಲ, ಆತನು ಪಾಪವಾದನು. ನನ್ನ ಮತ್ತು ನಿನ್ನ ಪಾಪವನ್ನು ಆತನು ಧರಿಸಿಕೊಂಡು ಆತನು ಪಾತಾಳಕ್ಕೆ ಇಳಿದು ಹೋದ. ಪಾತಾಳವು ಆತನು ಹಿಡಿಲಿಕ್ಕೆ ಆಗಲಿಲ್ಲ, ಮರಣವು ಆತನು ಹಿಡಿಲಿಕ್ಕೆ ಆಗಲಿಲ್ಲ. ಆತನು ಕೇವಲ ನಮ್ಮ ಪಾಪ ಅಲ್ಲ, ಇಡೀ ಲೋಕದ ಪಾಪವನ್ನು ಆತನು ಪರಿಹಾರ ಮಾಡಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ಯೇಸುಗೋಸ್ಕರ ವೈಟ್ ಮಾಡ್ತಾ ಇದ್ದರು ಅವರೆಲ್ಲರ ಪಾಪವನ್ನು ಆತನು ಹೊತ್ತುಕೊಂಡು ಹೋದನು. ಇಲ್ಲಿ ನಾವು ಓದಿದ ನಮಗೆ ಸಿಗ್ತದೆ, ಇಲ್ಲಿ ಪೇತ್ರನು ಪ್ರೀಚ್ ಮಾಡುತ್ತಾನೆ. 2:22 ವಚನ, ಅಪೋಸ್ತಲ ಕೃತ್ಯ, ಇಸ್ರಾಯೇಲ್ ಜನರೇ ನನ್ನ ಮಾತುಗಳನ್ನು ಲಾಲಿಸಿರಿ,
ನಜರೇತನ ಯೇಸು ಇದ್ದಾನಲ್ಲ, ದೇವರು ನಿಮಗೆ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಈ ಯೇಸು, 23ನೇ ವಚನ ಹೇಳ್ತದೆ, ಈ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟನು. ಭವಿಷ್ಯದ ಜ್ಞಾನಕ್ಕೆ ಅನುಸಾರವಾಗಿ ಆತನು ಒಪ್ಪಿಸಲ್ಪಟ್ಟನು. ಹಳೆ ಒಡಂಬಡಿಕೆಯಲ್ಲಿ ಆಲ್ರೆಡಿ ಆತನ ಬಗ್ಗೆ ಪ್ರಾಪಸಿ ಇತ್ತು, ಆತನ ಬಗ್ಗೆ ಭವಿಷ್ಯದ ಜ್ಞಾನ ಮಾತಾಡಲ್ಪಟ್ಟಿತ್ತು. ಹಳೆ ಒಡಂಬಡಿಕೆ ಎಲ್ಲ ಪ್ರಾಫೆಟ್ಗಳು ಆತನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಹಳೆ ಒಡಂಬಡಿಕೆ ಎಲ್ಲ ಭಕ್ತರು ಆತನಿಗೋಸ್ಕರ ಕಾಯ್ತಾ ಇದ್ರು. ಇವನು ಯೋಸೇಪ, ಅಬ್ರಹಾಮ, ಮೋಶೆ ಇವರೆಲ್ಲರೂ ಯಾರೆಲ್ಲ ಪ್ರವಾದಿಗಳಿದ್ದರು ಅವ್ರಿಗೆ ಗೊತ್ತಿತ್ತು, ಒಂದಿನ ಕ್ರಿಸ್ತನು ಬರುತ್ತಾನೆ, ನಮ್ಮನ್ನು ಆತನು ಬಿಡಿಸ್ತಾನೆ. ಇದೆಲ್ಲ ಪ್ರಕಟಣೆ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯ ಭಕ್ತರಿಗೆ ಇತ್ತು. ಅವರು ಯೇಸುವನ್ನು ವೆಯ್ಟ್ ಮಾಡ್ತಾ ಇದ್ದರು. ಒಂದಿನ ಯೇಸು ಸ್ವಾಮಿ ಹೇಳಿದ, ಅಬ್ರಹಾಮನು ನನ್ನ ದಿನವನ್ನು ನೋಡಿ ಸಂತೋಷಪಟ್ಟನು, ಉಲ್ಲಾಸಗೊಂಡು ಸಂತೋಷಪಟ್ಟನು ಅಂತ ಬೈಬಲ್ ಹೇಳ್ತದೆ. ನಾವು ನೋಡ್ತೇವೆ ಇದು ಪರಿಸಾಯರಿಗೆ ಅರ್ಥ ಆಗಲಿಲ್ಲ, ಯಹೂದ್ಯರಿಗೆ ಅರ್ಥ ಆಗಲಿಲ್ಲ. ಯಹೂದ್ಯರ ನಿಸ್ತರಿ ಇವನಿಗೆ ದವ ಹಿಡಿದಿದೆ, ಏನೇನೋ ಮಾತಾಡ್ತಾ ಇದ್ದಾನಂತ. ಆದರೆ ಯೇಸು ಸ್ವಾಮಿ ನಿಜ ಸಂಗತಿಯನ್ನು ಮಾತಾಡಿದ. ಇರಲಿ, ಯೇಸು ಕ್ರಿಸ್ತನು ಆತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದನು. ಪ್ರಿಯರೇ, ಯಾವ ವ್ಯಕ್ತಿ ಈ ಒಂದು ಯೇಸು ಕ್ರಿಸ್ತನು ಮಾಡಿದಂಥ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್ ಯಾರು ನಂಬುತ್ತಾರೋ ಅವರ ಆತ್ಮದಲ್ಲಿ ನಂಬಿದಾಗ ಅಂಧಕಾರದ ಒಂದು ಆಡಳಿತದಿಂದ, ಸಿಸ್ಟಮ್ನಿಂದ ಅದು ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕೆ ಸೇರುತ್ತದೆ, ಅಂಧಕಾರದ ದೊರೆತನದಿಂದ ಬಿಡುಗಡೆಯಾಗಿ ತನ್ನ ಕುಮಾರನ ರಾಜ್ಯಕ್ಕೆ ಆತನು ಸೇರಿಸ್ತಾನೆ. ಅದಕ್ಕೋಸ್ಕರ ಕೊಲೊಸ್ಸೆಯರಿಗೆ ಬರೆದ 1:13 ವಚನದಲ್ಲಿ ನಾವು ನೋಡಿದೆವು, ಆತನು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯಕ್ಕೆ ಸೇರಿಸ್ತಾನೆ. ಆ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ, ಆ ರಾಜ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈಗ ರಾಜ್ಯದಲ್ಲಿ ಹುಟ್ಟಿದರೆ ಸಾಲದು, ಆ ರಾಜ್ಯದ ಬಗ್ಗೆ ನಮ್ಮ ಮೈಂಡನ್ನು ನಾವು ರಿನ್ಯೂ ಮಾಡಬೇಕು. ಪ್ರೈಸ್ ಗಾಡ್. ದ ಕಿಂಗ್ಡಮ್ ಆಫ್ ಇಸ್ ಡಿಯರ್ ಸನ್, ಕಿಂಗ್ಸ್ ಡೊಮಿನಿಯನ್. ಕಿಂಗ್ಡಮ್ ಅಂತ ಹೇಳಿದ್ರೆ ಕಿಂಗ್ಸ್ ಡೊಮಿನಿಯನ್, ಅದಕ್ಕಾದರೆ ಕಿಂಗ್ ಯಾರು? ಯೇಸುವನ್ನು ರಕ್ಷಕನು ಹೊಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಈಸ್ ಎ ಕಿಂಗ್. ಆತನು ರಾಜ್ಯ ವಂಶಸ್ಥನಾದ ಯಾಜಕನ ಅಂತ ಸತ್ಯವಿದೆ. ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆ ನೀವು. ಆತನ ಅಲ್ಲಿ ರಾಜ್ಯ ವಂಶಸ್ಥರಾದ ಯಾಜಕರು, ಅದೇ ರೀತಿ ದೇವರ ಸ್ವಕೀಯ ಜನರು, ಮೀಸಲಾದ ಜನ ನೀವು ಆಗಿದ್ದೀರಿ. ದೇವರಿಂದ ಕರುಣೆಯನ್ನು ಹೊಂದಿದವರು ನೀವು ಆಗಿದ್ದೀರಿ, ನೀವು ದೇವರ ಪುತ್ರರಾಗಿದ್ದೀರಿ. ಆ ರಾಜ್ಯದಲ್ಲಿ ನೀವು ಹುಟ್ಟಿದ ನಂತರ ಆ ರಾಜ್ಯದಲ್ಲಿ ನೀವು ಬೆಳೆಯಬೇಕು. ಪ್ರೈಸ್ ಗಾಡ್. ಯಾಕಂತ ಹೇಳಿದರೆ ಸತ್ಯವೇದ ಹೇಳ್ತದೆ, ಆತ ನಮ್ಮನ್ನು ಅಂಧಕಾರದ ದೊರೆತನದಿಂದ, ದುರಾತ್ಮಗಳ ಒಂದು ಆಡಳಿತದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯಕ್ಕೆ ಸೇರಿಸ್ತಾನೆ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಯಿತು. ಪಾಪವೇ ದುಷ್ಟನಿಗೆ ಬೇಕಾದ ಲೀಗಲ್ ರೈಟ್. ಪಾಪ ಹೋಯಿತು, ಅಂಧಕಾರಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ, ಇಲ್ಲೀಗಲ್. ಪಾಪ ಹೋಗುವಂಥದ್ದು ನೀವೇನೋ ಪ್ರಾರ್ಥನೆ ಮಾಡಿದ್ದರಿಂದ ಅಲ್ಲ, ಉಪವಾಸ ಮಾಡಿದ್ದರಿಂದ ಅಲ್ಲ, ಅಥವಾ ಒಳ್ಳೆಯ ಕ್ರಿಯೆ ಮಾಡಿದ್ದರಿಂದ ಅಲ್ಲ. ಪಾಪ ಹೋಗುವಂಥದ್ದು ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿದ್ದ ಫಿನಿಶ್ಡ್ ವರ್ಕನ್ನು ನಂಬಿದಾಗ, ನಿಮ್ಮ ನಂಬಿಕೆ ಮೂಲಕ ಆ ರಕ್ತವು, ಯೇಸು ಕ್ರಿಸ್ತನ ರಕ್ತವು ನಿಮ್ಮನ್ನು ತೊಳೆದು ಶುದ್ಧೀಕರಿಸ್ತದೆ. ಯು ವಿಲ್ ಬಿ ಕ್ಲೆನ್ಸ್ಡ್. ನೀವು ಶುದ್ಧರಾಗುತ್ತೀರಿ, ನೀವು ಪರಿಶುದ್ಧರಾಗುತ್ತೀರಿ, ನೀವು ತೊಳೆಯಲ್ಪಡುತ್ತೀರಿ. ಪ್ರೈಸ್ ಗಾಡ್. ಯು ಆರ್ ಕ್ಲೆನ್ಸ್, ನೀವು ತೊಳೆಯಲ್ಪಡುತ್ತೀರಿ. ಅಷ್ಟು ಮಾತ್ರ ಅಲ್ಲ, ನೀವು ದೇವರ ಮಕ್ಕಳಾಗುತ್ತೀರಿ, ದೇವರ ಪುತ್ರರಾಗುತ್ತೀರಿ. ಅದಕ್ಕೆ ಸತ್ಯವಿದೆ, ಆತ ನಮ್ಮ ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಈ ಸತ್ಯಾಂಶವನ್ನು ಯಾವಾಗಲೂ ನಿಮ್ಮ ಮೈಂಡಲ್ಲಿ ರಿನ್ಯೂ ಮಾಡಬೇಕು. ನಮಗೆ ಬಿಡುಗಡೆ ಆಗಿದೆ. ಹೊಸದಾಗಿ ಹುಟ್ಟಿದ ವ್ಯಕ್ತಿ ಆತನು ಬಿಡುಗಡೆಗೋಸ್ಕರ ಕಾಯುವಂಥದ್ದಲ್ಲ, ಅವನು ಬಿಡುಗಡೆಯನ್ನು ನಂಬಬೇಕು. ಹೀ ಮಸ್ಟ್ ಬಿಲೀವ್ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಏನು ಮಾಡಿದಾನೋ ಅದನ್ನು ಆತನು ನಂಬುದು. ನಂಬಿದ ನಂತರ ನೀನು ದೇವರ ಮಗನಾಗಿದ್ದಿ.
ಮಗನಾದ ನಂತರ ನಿನ್ನ ನಂಬಿಕೆಯ ಕ್ರಿಯೆಗಳು. ಪ್ರೇಸ್ ಗಾಡ್. ಯೇಸುವನ್ನು ಕರ್ತನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬನು ಆತನಲ್ಲಿ ಇದ್ದವನಾಗಿ ನಡೆಯಲಿ ಎಂದು ಹೇಳ್ತಾನೆ. ಮೊದಲು ಕ್ರಿಯೆ ಅಲ್ಲ, ಮೊದಲು ನಂಬಿಕೆ. ನೀವತ್ತು ರಕ್ಷಣೆ ಹೊಂದಿದ್ದು ನಿಮ್ಮ ಕ್ರಿಯೆಗಳ ಮೂಲಕ ಅಲ್ಲ, ನೀವು ರಕ್ಷಣೆ ಹೊಂದಿದ್ದು ಯೇಸು ಕ್ರಿಸ್ತನ ಉಚಿತಾರ್ಥವಾದ ಕೃಪೆಯಿಂದ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿದೆ. ಆನಂತರ ಕ್ರಿಸ್ತನಲ್ಲಿದ್ದುಕೊಂಡು ನೀನು ನಡೆಯುವಂಥದ್ದು ಕ್ರಿಯೆ. ಪ್ರೇಸ್ ಗಾಡ್. ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಅದರಿಂದ ಅಂತರದಲ್ಲಿ ಹೇಳ್ರಿ, ದೇವರು ನಿಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿದ್ದಾನೆ. ನೀವು ಅಂಧಕಾರಕ್ಕೆ ಒಳಪಟ್ಟವರಲ್ಲ. ಬಿಲೀವ್ ದ ಟ್ರುತ್. ಸತ್ಯಾಂಶವನ್ನು ನಂಬಿರಿ, ಸತ್ಯಾಂಶವನ್ನು ಜೀವಿಸಿರಿ, ಸತ್ಯದಲ್ಲಿ ಬದುಕಿರಿ. ಪ್ರೇಸ್ ಗಾಡ್. ಸತ್ಯವನ್ನು ಪ್ರೀತಿಸಿರಿ, ಸತ್ಯದಿಂದ ನಿಮ್ಮ ಮನಸ್ಸನ್ನು ನೂತನಪಡಿಸಿರಿ. ರಿನ್ಯೂ ಯುವರ್ ಮೈಂಡ್ ಟು ದ ಟ್ರೂತ್. ಸತ್ಯದಿಂದ ನಿಮ್ಮ ಮನಸ್ಸನ್ನು ಏನು ಮಾಡಿರಿ, ಶುದ್ಧೀಕರಿಸಿರಿ, ರಿನ್ಯೂ ಮಾಡಿರಿ, ಮತ್ತು ಜಯಭರಿತವಾದ ಜೀವಿತವನ್ನು ಜೀವಿಸಿರಿ. ಯಾವುದೇ ವಿಚ್ ಕ್ರಾಫ್ಟ್, ಯಾವುದೇ ಮಾಟಮಂತ್ರ, ಯಾವುದೇ ಸಂಗತಿ ಅದು ನಿಮ್ಮನ್ನು ಆಳಲಾಗುವುದಿಲ್ಲ. ಒಂದು ವೇಳೆ ನಿಮ್ಮನ್ನು ಆಳ್ತದೆ ಅಂತ ಹೇಳಿದರೆ ನೀವು ಸತ್ಯವನ್ನು ನಂಬಲಿಲ್ಲ, ನೀವು ಸ್ಟಿಲ್ ಸುಳ್ಳನ್ನು ನಂಬುತ್ತಾ ಇದ್ದೀರಿ. ಯು ಆರ್ ಎಕ್ಸ್ಪೆಕ್ಟಿಂಗ್ ಡೆಲಿವರೆನ್ಸ್, ರೈಟ್? ನೀವು ಬಯಸ್ತಾ ಇದ್ದೀರಿ, ನನಗೆ ಬಿಡುಗಡೆ ಆಗಬೇಕು, ನನಗೆ ಬಿಡುಗಡೆ ಆಗಬೇಕು ಎಂಬ ಸುಳ್ಳನ್ನು ಎಷ್ಟುವರೆಗೆ ನೀವು ನಂಬುತ್ತೀರಿ, ಅಲ್ಲಿವರೆಗೆ ಯಾರು ನಿಮಗೆ ಬಂದು ಪ್ರಾರ್ಥನೆ ಮಾಡಿದರು ಆ ಹೋದ ಸಂಗತಿ ಪುನಃ ಅಲ್ಲೇ ಇರುತ್ತದೆ. ಅದರಿಂದ ಸತ್ಯವನ್ನು ಪ್ರೀತಿಸಿರಿ, ಸತ್ಯವನ್ನು ನಂಬಿರಿ, ಸತ್ಯದಲ್ಲಿ ಆನಂದ ಪಡ್ರಿ. ಆ ಸತ್ಯ ನಿಮ್ಮ ಆತ್ಮದಲ್ಲಿ ಪ್ರಕಟವಾಗುವವರೆಗೆ ಅದನ್ನು ಧ್ಯಾನ ಮಾಡಿರಿ. ಓಕೆ ಪ್ರೇ, ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯವಾಗಿದೆ. ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ಲೀಡ್ ಮಾಡುತ್ತೇನೆ. ದ ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಗಾಡ್. ಓಕೆ, ರಕ್ಷಣೆ ಎಂಬುವಂಥದ್ದು ಅದು ದೇವರು ನಮಗೆ ಕೊಟ್ಟಂಥ ಉಚಿತಾರ್ಥವಾದ ವರವಾಗಿದೆ. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್ ಯುವರ್ ಪ್ರೆಸೆನ್ಸ್, ಥ್ಯಾಂಕ್ ಯು ಲಾರ್ಡ್ ಯುವರ್ ಗ್ರೇಸ್, ಥ್ಯಾಂಕ್ ಯು ಲಾರ್ಡ್ ಯುವರ್ ಅನಾಯಿಂಟಿಂಗ್. ಕರ್ತನೆ, ನಾವು ನಂಬುತ್ತೇವೆ, ನೀನು ವಾಗ್ದಾನ ಮಾಡಿದ ನಿನ್ನ ಪವಿತ್ರಾತ್ಮನ ನಂಬಿಕೆಯ ಮೂಲಕ ನಾವು ಹೊಂದುತ್ತಾ ಇದ್ದೇವೆ. ವಿ ಬಿಲೀವ್ ಅಂಡ್ ರಿಸೀವ್ ಅ ಗಾಡ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ ಅವರಿಗೆ ಸರಿಯಾದ ವ್ಯಕ್ತಿಗಳು ಗೈಡ್ ಮಾಡಲಿ, ಅವರು ಪ್ರೊಟೆಕ್ಟ್ ಆಗಲಿ, ಕೆಡುಕನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ವಿ ರಿಲೀಸ್ ಯುವರ್ ಸೂಪರ್ ನ್ಯಾಚುರಲ್ ಅನಾಯಿಂಟಿಂಗ್ ಆ್ಯಂಡ್ ಯುವರ್ ಗ್ರೇಸ್ ಆ್ಯಂಡ್ ಯುವರ್ ಫೇವರ್ ಆಫ್ ಗಾಡ್. ಐ ಥ್ಯಾಂಕ್ ಯು. ಕರ್ತನೆ, ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟಾಗಲಿ, ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು, ಇವರನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ನಿನ್ನ ಕುಮಾರನ ರಾಜ್ಯದ ಒಳಗೆ ಇವನು ಸೇರಿಸ್ತಿ ಎಂಬ ಸತ್ಯಾಂಶವನ್ನು ಯಾವಾಗಲೂ ಇವರು ಗ್ರಹಿಸಲಿ. ಆ ಕುಮಾರನಲ್ಲಿ ಇವರ ಪಾಪಗಳು ಪರಿಹಾರವಾಗಿ ಇವರಿಗೆ ಬಿಡುಗಡೆ ಆಯಿತು. ಈ ಒಂದು ಬಿಡುಗಡೆಯನ್ನು ಅವರು ಕಂಟಿನ್ಯೂ ಆಗಿ ಅನುಭವಿಸಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ತಂದೆ, ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯು ಆರ್ ಆಲ್ ಬ್ಲೆಸ್. ಪ್ರೇರೇ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ವರ್ಡ್ ಆಫ್ ವಿಕ್ಟ್ರಿ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿರಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 7:30 ತನಕ. ಅದೇ ರೀತಿ 7:30 8 ಗಂಟೆ ತನಕ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಪಾಸ್ಟರ್ ರೋಷನ್ ಲೋಬು ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಇಂಡಿಯಾ ನೀವು ರಿಪೀಟ್ ಆಗಿ ಕೇಳ್ಬೋದು. ಪ್ರತಿದಿನ ಸಂಜೆ ನಾನು ಫೇಸ್ಬುಕ್ ಲೈವಲ್ಲಿ ಮಾತಾಡ್ತಾ ಇದ್ದೀನಿ ಮತ್ತು ಯೂಟ್ಯೂಬಲ್ಲಿ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ನಮ್ಮ ವೆಬ್ಸೈಟ್ ಇದೆ, ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ನೀವು ಕ್ಲಿಕ್ ಮಾಡಿದರೆ, ನಿಮಗೆ ಸ್ಪೀಕ್ ಲೈಕ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಮೆಸೇಜಸ್ಗಳು ಸಿಗ್ತವೆ, ಅರಿಕೆಗಳು ಮತ್ತು ಮೆಸೇಜಸ್ಗಳು. ಓಕೆ, ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.